नमस्कार सोनीना न्यूज गे स्वागत नानु सोनिका सोनीना न्यूज बीदर कन्नड सुद्दि वाहिनी वीक्षकरु एनएक्सटी केबल ऑपरेटर गळु बीदर जिले सेरिदंते ನಾಡಿನ ಸಮಸ್ತ ಜನತೆಗೆ ಹಾಗೂ ವಿಶೇಷವಾಗಿ ರೈತಾಪಿ ಜನರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಸೋನಿನಾ ನ್ಯೂಸ್ ಬೀದರ್ ಕನ್ನಡ ಸುದ್ದಿ ವಾಹಿನಿ ವ್ಯವಸ್ಥಾಪಕ ಸಂಪಾದಕರಾದ ದೇವೇಂದ್ರ ರಾಮಚಂದ್ರ ಸೋನಿಯವರು ಹೇಳಿದ್ದಾರೆ. ಮೊದಲಿಗೆ ಮುಖ್ಯಾಂಶಗಳು. ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಫತೇಪುರ್ ಬಸಂತ್ಪುರ್ ಸೇತುವೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದ ಎಂಎಲ್ಎ ರಹೀಂ ಖಾನ್, ಎಂಎಲ್ಸಿ ಅರವಿಂದ್ ಕುಮಾರ್ ಅರಳಿ. ವಿಧಾನಸಭೆ ಚುನಾವಣೆ ಬೀದರ್ ಜಿಲ್ಲೆಯ ಆರು ಕ್ಷೇತ್ರಗಳ ಪೈಕಿ ಐದು ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಘೋಷಣೆ ಮಾಡಿದ ಆಮ್ ಆದ್ಮಿ ಪಾರ್ಟಿ. ಬೀದರ್ ನಗರದ ವಿವಿಧೆಡೆ ಸುಮಾರು 30 ಲಕ್ಷ ರೂಪಾಯಿಗಳ ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಚಾಲನೆ ನೀಡಿದ ಎಂಎಲ್ಸಿ ರಘುನಾಥ ರಾವ್ ಮಲ್ಕಪುರೆ. ಮನೆಗಳ ಅನುದಾನವನ್ನು ಮರುಪಡೆದು ವಂಚಿತಾರ್ಹ ಫಲಾನುಭವಿಗಳಿಗೆ ಮನೆಗಳನ್ನು ಹಂಚಲು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ವತಿಯಿಂದ ಪ್ರತಿಭಟನೆ. ಎಂಎಲ್ಸಿ ಅರವಿಂದ್ ಅರಳಿ ಸುಳ್ಳು ಆರೋಪ ಹಾಗೂ ಗುಡ್ಡು ಬೆದರಿಕೆ ಹೆದರುವುದಿಲ್ಲ. ಲೋಕಾಯುಕ್ತ ಸಿಐಡಿ ಯಾವುದೇ ತನಿಖೆಗೂ ಸಿದ್ಧ. ಬಿಡಿ ಅಧ್ಯಕ್ಷರದ ಬಾಬುವಾಲಿ. ಭಾರತ ರಾಷ್ಟ್ರ ವಿದ್ಯಾರ್ಥಿ ಒಕ್ಕೂಟ ವತಿಯಿಂದ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ವಿವಿಧ ಗ್ರಾಮಗಳಿಗೆ ಮೂಲ ಸೌಕರ್ಯಗಳಲ್ಲಿ ಒಂದಾದ ಬಸ್ ಸಂಚಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆ. ಸುದ್ದಿಯ ವಿವರಗಳು. ಬೀದರ್ ಉತ್ತರ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಕಂಗಟ್ಟಿ, ಕನ್ನಳ್ಳಿ, ನಾರಂಜ ಸಕ್ಕರೆ ಕಾರ್ಖಾನೆ, ಚಾಂಬೋಳ್, ಚನ್ವಡ, ಮಿರ್ಜಾಪುರ್, ನಂದಗಾಂವ್, ಚಿಮ್ಕೋಡ್, ಚಿಲ್ಲುರ್ಗಿ, ತೆಲಂಗಾಣ, ಆಂಧ್ರ ಗಡಿಗೆ ಸಂಪರ್ಕ ಕಲ್ಪಿಸುವ ಮಹತ್ವಪೂರ್ಣ ಸಂಪರ್ಕ ಸೇತುವೆಯಾಗಿರುವ ಫತೇಪುರ್ ಬಸಂತ್ಪುರ್ ಬಳಿ ಮಳೆಯ ನೀರು ಸೇತುವೆ ಮೇಲೆ ಬರದಂತೆ 1 ಕೋಟಿ ರೂಪಾಯಿ ವೆಚ್ಚದ ಎತ್ತರ ಸೇತುವೆ ನಿರ್ಮಾಣ ಕಾಮಗಾರಿಗೆ ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕ ರಹೀಂ ಖಾನ್, ಎಂಎಲ್ಸಿ ಅರವಿಂದ್ ಕುಮಾರ್ ಅರಳಿಯವರು ಚಾಲನೆ ನೀಡಿದರು. ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಂ ಖಾನ್ ಅವರು ಮಾತನಾಡುತ್ತಾ, ಫತೇಪುರ್ ಬಸಂತ್ಪುರ್ ಬಳಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎತ್ತರ ಸೇತುವೆ ನಿರ್ಮಾಣ ಮಾಡಲಾಗುತ್ತದೆ. ಈ ಸೇತುವೆಯಿಂದ ಅನೇಕ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುತ್ತದೆ ಎಂದು ಹೇಳಿದರು. ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ಕುಮಾರ್ ಅರಳಿ ಇವರು ಮಾತನಾಡುತ್ತಾ, ಬೀದರ್ ಉತ್ತರ ಕ್ಷೇತ್ರದಲ್ಲಿ ಬರುವ ಎತ್ತರದ ಸೇತುವೆಯಿಂದ ಇಲ್ಲಿಂದ ರಸ್ತೆ ಸಂಪರ್ಕ ಕಲ್ಪಿಸುವ ಹಲವು ಗ್ರಾಮಗಳಿಗೆ ಬಹಳ ಅನುಕೂಲವಾಗಲಿದೆ ಎಂದರು. ಬೀದರ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಹಾಗೂ ಕಾಂಗ್ರೆಸ್ ನಾಯಕರಾದ ಅಮೃತರಾವ್ ಚಿಮ್ಕೋಡೆ ಅವರು ಮಾತನಾಡುತ್ತಾ, ಫತೇಪುರ್ ಬಸಂತ್ಪುರ್ ಸೇತುವೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದ ಎಂಎಲ್ಎ ರಹೀಂ ಖಾನ್, ಎಂಎಲ್ಸಿ ಅರವಿಂದ್ ಕುಮಾರ್ ಅರಳಿಯವರಿಗೆ ಧನ್ಯವಾದಗಳು ಹೇಳಿದರು. ಬೀದರ್ ತಾಲೂಕಾ ಪಂಚಾಯತ್ ಮಾಜಿ ಸದಸ್ಯರಾದ ಬಿ ಸೋಮನಾಥ್ ಅವರು ಮಾತನಾಡುತ್ತಾ, ಫತೇಪುರ್ ಬಸಂತ್ಪುರ್ ಸೇತುವೆ ನಿರ್ಮಾಣ ಕಾಮಗಾರಿಗೆ ಪೂಜೆ ನೆರವೇರಿಸಿದ ಎಂಎಲ್ಎ ರಹೀಂ ಖಾನ್, ಎಂಎಲ್ಸಿ ಅರವಿಂದ್ ಕುಮಾರ್ ಅರಳಿಯವರಿಗೆ ಅಭಿನಂದನೆಗಳು ಸಲ್ಲಿಸುತ್ತೇವೆ ಎಂದು ಹೇಳಿದರು. ಬೀದರ್ ತಾಲೂಕಾ ಪಂಚಾಯತ್ ಉಪಾಧ್ಯಕ್ಷರಾದ ರಾಜ್ಕುಮಾರ್ ಅವರು ಮಾತನಾಡುತ್ತಾ, ಈ ಸೇತುವೆ ನಿರ್ಮಾಣದಿಂದ ಈ ಭಾಗದ ಜನರಿಗೆ ಬಹಳ ಅನುಕೂಲವಾಗಲಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಫತೇಪುರ್ ಬಸಂತ್ಪುರ್ ಗ್ರಾಮಗಳ ಸುತ್ತಮುತ್ತಲಿನ ಗ್ರಾಮಸ್ಥರಿದ್ದರು. ಇದು ಬ್ರಿಜ್ ಫತೇಪುರ್ ಬಸಂತ್ಪುರ್ ಮತ್ತು ಇಲ್ಲಿ ಶುಗರ್ ಫ್ಯಾಕ್ಟ್ರಿಗೆ ಹೋಗ್ತದೆ ಮತ್ತು ಕಂಟಿ ಆ ಥರ ಜನ್ವಾಳ ಈ ಸೈಡ್ ಹೋದರು ಚಿಲ್ಲರ್ಗಿ ಮತ್ತು ಆಂಧ್ರ ಬಾರ್ಡರ್ಗೆ ತೆಲಂಗಾಣ ಬಾರ್ಡರ್ಗೆ ಇದು ದಾರಿ ಇದೆ. ಇಲ್ಲಿ ಸುಮಾರು ವರ್ಷದಿಂದ ಇದು ಬ್ರಿಜ್ ಬಗ್ಗೆ ಹೇಳತ್ತಿದ್ರು. ಅದು ತುಂಬ ಡ್ಯಾಮೇಜ್ ಆಗಿ ಮತ್ತು ಮೊನ್ನೆ ನೀರೇನು ಬಂದಿದೆ ಮಳೆಗಾಲ ಅದರಲ್ಲಿ ತುಂಬ ಡ್ಯಾಮೇಜ್ ಆಗಿ ಎಲ್ಲ ಜನರಿಗೆ ಈ ಕಡೆಯಿಂದ ಆ ಕಡೆಗೆ ಹೋಗಲಿಕ್ಕೆ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಅದ್ರ ಸಲಗೆ ನಾನು ಇಮಿಡಿಯೇಟ್ಲಿ
ಇವತ್ತು ಉದ್ಘಾಟನೆ ನಾನು ಅರವಿಂದ ಅಲ್ಲಿ ಅವರು ನಮ್ಮ ಅಮೃತ್ ಚಿಮ್ಕೋಡ್ ಅವರು ಮತ್ತು ನಮ್ಮ ಟಿ ಪಿ ಮೆಂಬರ್ ರಾಜು ಅವರು ಟಿ ಪಿ ಉಪಾಧ್ಯಕ್ಷ ಮತ್ತು ಬಸಂತ್ಪುರ್ ಹಿರಿಯರು ಸೋಮನಾಥ್ ಬಿ ನಾರಾಯಣ್ ಬ್ರದರ್ ಮತ್ತು ಇಶು ಪಲ್ವಾನ್ ಈ ಥರ ಸುಮಾರು ಹಿರಿಯರು ಇವತ್ತು ಈ ಉದ್ಘಾಟನೆಯಲ್ಲಿ ಬಂದಿದ್ದಾರೆ ಮತ್ತು ಇದು ಬ್ರಿಜ್ ತುಂಬ ಇಂಪಾರ್ಟೆಂಟ್ ಇತ್ತು ಯಾಕಂದರೆ ಒಳ್ಳೆ ಬ್ರಿಜ್ ಮಾಡಲಿಕ್ಕೆ 50 ಲಕ್ಷ 60 ಲಕ್ಷನಲ್ಲಿ ಆಗ್ಬೋದಿತ್ತು ಆದರೂ ನಾನು 40-50 ಲಕ್ಷ ಜಾಸ್ತಿ ಕೊಟ್ಟು ಫ್ಯೂಚರ್ ಒಂದು 30-40 ವರ್ಷದ ಪ್ಲ್ಯಾನ್ ಹಾಕಿ ಇದು ಒಳ್ಳೆಯದು ಆಗಬೇಕಂತ 1 ಕೋಟಿ ದುಡ್ಡು ಕೊಟ್ಟಿದ್ದೀನಿ ಮತ್ತು ಒಳ್ಳೆ ಬ್ರಿಜ್ ಆಗ್ತದೆ 100%. ಬೀದರ್ ತಾಲೂಕಿನ ಬಸಂತ್ಪುರ್ ಹಾಗೂ ಫತೇಪುರ್ ಮಧ್ಯದಾಗ ಏನು ಸಂಪರ್ಕ ಸೇತುವೆ ಇತ್ತು, ಇದು ಭಾಳ ಚಿಕ್ಕದಾಗಿತ್ತು. ಇದು ಮಳೆ ಬಂದ್ರೆ ಆ ಕಡೆ ಈ ಕಡೆಗೆ ಜನರಿಗೆ ಹೋಗೋಕೆ ಬರೋಕೆ ಭಾಳ ತೊಂದರೆ ಆಗ್ತಿತ್ತು. ಈ ಆ ಹಳೆ ಬ್ರಿಜ್ ಸ್ವಲ್ಪ ಹಾಳಾಗಿತ್ತು, ಈ ಮಳೆ ಬಂದಾಗ ಮತ್ತೆ ಪೂರ್ತಿ ಹಾಳಾಗ್ಯದ. ಅದಕ್ಕೆ ನಮ್ಮ ಶಾಸಕರಾದ ರಹೀಂ ಖಾನ್ ಅವರು ಮುತುವರ್ಜಿ ವಹಿಸಿ ಇದಕ್ಕೆ 1 ಕೋಟಿ ರೂಪಾಯಿ ಒಂದು ಬ್ರಿಜ್ ಸಂಪರ್ಕ ಸೇತುವೆ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಅಂತ ಇವತ್ತು ರಹೀಂ ಖಾನ್ ಸಾಹೇಬರು ಭಾಳ ಒಂದು ಜನರ ಒಂದು ನೋವು ನಲಿವುಗಳಿಗೆ ಸ್ಪಂದನೆ ಮಾಡ್ತಾಯಿದ್ದಾರೆ. ಅವರು ಯಾರ ಸಾರ್ವಜನಿಕರು ತೊಂದರೆ ಇರ್ತಾರೋ ಅವ್ರ ತೊಂದರೆಗೆ ಸ್ಪಂದನೆ ಮಾಡೋವಂಥ ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿ ಇದನ್ನು ಇದೊಂದು ಸಂಪರ್ಕ ಸೇತುವೆ ಅದ. ಇದು ಬಸಂತ್ಪುರ್ ಈ ಕಡೆ ಕಂಕ್ಟಿ ಆಮೇಲೆ ಫತೇಪುರ್ ಅಲ್ಲಾಪುರ್ ಜನವಾಡ ಈ ಕಡೆಯೆಲ್ಲ ಹೋಗ್ತದೆ. ಇದು ಏನಿದೆ ಅಂದರೆ ಈ ಕಡಿನ ಜನರದು ಹೊಲ ಈ ಕಡೆ ಅದ, ಈ ಕಡಿನ ಜನ ಈ ಕಡೆ ಈ ಇದು ದಡ್ಡಿಮ್ಯಾಗ ಅದಾವ. ಹೀಗಾಗಿ ಭಾಳ ನೆಸರಿ ಅದ ಇದು. ಇದು ಮಳೆ ಬಂದಾಗ ಭಾಳ ರೈತರಿಗೆ ತೊಂದರೆ ಆಗ್ತಿತ್ತು. ಈಗ ಉಚ್ಚ ಮಟ್ಟದಾಗ ಅಂದರೆ ಹೈಟ್ ಮಾಡಿ ಅಂದರೆ 10 ಫೀಟ್ ಬೈ 10 ಫೀಟಿಂಗ್ ಉದ್ದ ಮಾಡಿ ಇದು ಸೇತುವೆ ಮಾಡ್ಬೇಕಂತಂದು ಇವತ್ತಿನ ಲೇಯಿಂಗ್ ಸ್ಟೋನ್ ಮಾಡಿದ್ವಿ. ಇದು ಭಾಳ ಸಂತೋಷದ ವಿಷಯ. ಇದೇ ಫತೇಪುರ್ ಟು ಬಸಂತ್ಪುರ್ ಅಷ್ಟೇ ಅಲ್ಲ, ಲೆಫ್ಟಿಗೆ ತಿರುಗಿದ್ರೆ ಚಿಮ್ಕೋಡ್ ಹೋಗ್ತದೆ, ಚಿಲ್ಲರಿಗೆ ಹೋಗ್ತದೆ, ಆಂಧ್ರಕ್ಕೆ ಹೋಗ್ತದೆ, ರೈಟಿಗೆ ತಿರುಗಿದ್ರೆ ಖಾಜಾಪುರ್ ಹೋಗ್ತದೆ, ಮುಂದಕ್ಕೆ ಬಸಂತ್ಪುರ್ಲಿ ಮಿರ್ಜಾಪುರ್ ಹೋಗ್ತದೆ, ನಂದ್ಗಾಂವ್ ಹೋಗ್ತದೆ, ಮಳೆಗಾಲ ಭಾಳ ಸಂದರ್ಭ. ಇದು ಮುಂದಕ್ಕೆ ದಾಟಿದ್ರೆ ಫತೇಪುರದ ಸ್ವಲ್ಪ 1-2 ಫರ್ಲಾಂಗ್ ಹೋಗಿ ರೈಟ್ ತಿರುಗಿದ್ರೆ ಸೀದಾ ಕಂಕ್ಟಿಗೆ ಹೋಗ್ತದೆ. ಕಂಕ್ಟಿಲಿಂದ ಕನ್ನಳ್ಳಿ, ಬೆನಕನಳ್ಳಿ, ದದ್ದಾಪುರ್, ಜನವಾಡ ಭಾಳ ಸುಂದರವಾದ ಸಂಪರ್ಕ ಹಾದಿ. ಇದು ಹಾದಿ ಈ ಮಳೆ ಬಂದು ಕೆಟ್ಟಿತ್ತು, ಆದರೆ ಮಳೆ ಬರಲ್ಕ ಮೊದಲು ಸ್ವಲ್ಪ ಕೆಟ್ಟಿತ್ತು. ಯಾಕಂದರೆ ಇಲ್ಲಿ ಉದಾಹರಣೆ ನಮ್ಮ ತಮ್ಮನೇ ಶಾಪ್ ಇದು ಫತೇಪುರದಿಂದ ಚಿಮ್ಕೋಡ್ ಬರೋಪರಿ ಆಟೋದಾಗ ಬಿದ್ದು ಕಾಲು ಮುರಿದಿತ್ತು, ಗುರುನಾನಕ್ ಹಾಸ್ಪಿಟಲ್ದಾಗ ಅಡ್ಮಿಟ್ ಮಾಡಿತ್ತು, ಕೆಟ್ಟಿತ್ತು. ಆದರೆ ಇದು ಬಿಮಾರಿ ಗೊತ್ತಿದ್ದವ್ರಿಗೆ ಗೊತ್ತಾಗ್ತದೆ. ರಹೀಂ ಖಾನ್ರು ಬಹುತೇಕ ಅವ್ರ ಹೆಸರು ರಹೀಂ ಖಾನ್ ಅಂತದೆ, ರಹೀಂ ತಗೊಳ್ಳೋರು. ಇದು ರೋಡ್ ಚೆನ್ನಾಗಿ ಮಾಡಿ, ಈ ಬ್ರಿಜ್ ಚೆನ್ನಾಗಿ ಮಾಡಿ, ಜನರಿಗೆ ಕಲ್ಯಾಣ ಆಗಬೇಕನ್ನೋ ಭಾವನೆ ಇಟ್ಕೊಂಡು, ಅದ್ರ ಜೊತೆಯಲ್ಲಿ MLA ಫಂಡ್ಲಿನ ಜೊತೆಯಲ್ಲಿ ಇಟ್ಕೊಳ್ಳೋ ಜೊತೆಗೆ ಅರವಿಂದ್ ಅರಳಿ ಸಾಹೇಬ್ರ ಸಹಕಾರ ಬೇಕಲ್ಲ. ಅರವಿಂದ್ ಅರಳಿ ಸರ್ ಇದ್ರ ರೋಡ್ ಚೆನ್ನಾಗಿ ಅರಳಿ ಎಲ್ಲರದ್ದು ಜೀವನದಾಗ ಸುಖ ಚೆಂದ ಆಗಲಿ ಅಂತೇಳಿ ಈ ರಸ್ತೆ ಏನು ಮಾಡ್ತಾಯಿದ್ರಿ. ನಾವು ಬರೋಬ್ಬರಿ ಈ ಸುತ್ತಮುತ್ತ ಏರಿಯಾದ ಜನರ ಪರವಾಗಿ MLC ಸಾಹೇಬ್ರಿಗೂ ರಹೀಂ ಖಾನ್ ಸಾಹೇಬ್ರಿಗೂ ಅಭಿನಂದನೆಗಳು ಕೊಡ್ತೀವಿ. ಅವ್ರು ಏ ರೋಡ್ ಬಸಂತ್ಪುರ್ ಟು ಜನವಾಡ ತಕ್ ಜೋ ಜಾನೆ ವಾಲಿ ರೋಡ್ ಹೈ ಈ ಬರ್ ಪಾನಿ ಗಿರ್ನೆ ಸೇ ಈ ಪೂರ ಖರಾಬ್ ಹೋಗಾಯ್ತ. ಅವ್ರು ಹಮಾರೆ MLA ಸಾಬ್ ಇಮಿಡಿಯೇಟ್ ಇಸ್ಕು 1 ಕರೋಡ್ ರೂಪಾಯಿ ರಕ್ಕೆ ಬ್ರಿಜ್ಗೂ 1 ಕರೋಡ್ ಕಾ ಬಜೆಟ್ ರಕ್ಕರ್ ಆಜ್ ಆಪ್ ಸಭಿ ಹಮಾರೆ ಸಾಮ್ನೆ ಜೋ ಆಜ್ ಉದ್ಘಾಟನ್ ಹುವಾ ಹೈ ಹಮ್ ರಹೀಂ ಖಾನ್ ಸಾಹಬ್ಕೂ ಅವ್ರ ಅರವಿಂದ್ ಅರಳಿ ಸಾಹಬ್ಕೂ ಹಮ್ ಹಮಾರೆ ಈ ಏರಿಯಾಕ್ಕೆ ತರಫ್ ಸೇ ಹಮಾರೆ ಗಾಂವ್ಕ್ಕೆ ತರಫ್ ಸೇ ಈ ಜೋ ಬಿ ಜಾನೆ ಆನೆ ವಾಲೆ ಹೈ ಉನ್ಕೆ ತರಫ್ ಸೇ ಮೈ ಉನ್ಕೂ ಶುಕ್ರಿಯಾದ ಕರ್ತಾ ಹ್ಞೂ. ಇದು ನಮ್ಮ ಫತೇಪುರು ಮತ್ತು ಇದು ರೋಡ್ ಕನೆಕ್ಟಿವ್ ರೋಡ್ ಬಸಂತ್ಪುರ್ ರೋಡು, ಮತ್ತು ಇದೆಲ್ಲ ಜನಡಕ್ಕೆ ಹೋಗುತ್ತೆ, ಈ ಕಡೆ ತೆಲಂಗಾಣ ಬಾರ್ಡ್ರಕ್ಕೆ ಹೋಗುತ್ತೆ. ಈ ಕಡೆ ಬಸಂತ್ಪುರ್ ಮಿರ್ಜಾಪುರ್ ಎಲ್ಲ ಊರಿಗೆ ಕನೆಕ್ಟಿವ್ ರೋಡ್ ಅದ. ಇದು ಬ್ರಿಡ್ಜು ತೋಲು ದಿನ ಪೈಲೆ ಸ್ವಲ್ಪ ಕೆಲಸ ಮಾಡಬೇಕಂತಿತ್ತು, ನೀರು ಅದಕ್ಕಿಂತ ಬ್ರಿಡ್ಜಿನ ಮೇಲೆ ಬರ್ತಿತ್ತು. ಈ ಬ್ರಿಡ್ಜ್ ದೊಡ್ಡದು ಮಾಡೋಕ್ಕಂತಂದು MLA ಸಬ್ರು ಅಂದನ್ ಕೊಟ್ಟಾರೆ, ಅದು ಕೆಲಸ ಆಗ್ಲತ್ತದ ಚಂದ ಎಲ್ಲರ ಕಡೆಯಿಂದ. ನಾವು ಸಬ್ರಿ ಥ್ಯಾಂಕ್ಸ್ ಅಂತ ಹೇಳ್ತೀನಿ, ಧನ್ಯವಾದ ಅಂತ ಹೇಳ್ತೀನಿ. ಬರುವ 1-2 ತಿಂಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಡೆಯಲಿರುವ ವಿಧಾನಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆಯ 6 ಕ್ಷೇತ್ರಗಳ ಪೈಕಿ ಬೀದರ್ ಉತ್ತರ ಕ್ಷೇತ್ರ ಒಂದು ಬಿಟ್ಟು ಉಳಿದ 5 ಕ್ಷೇತ್ರಗಳಿಗೆ ಆಮ್ ಆದ್ಮಿ ಪಾರ್ಟಿ ತನ್ನ ಅಭ್ಯರ್ಥಿಗಳ ಹೆಸರು ಬೀದರ್ ನಗರದಲ್ಲಿ ಕರೆದ ಸುದ್ದಿಗೋಷ್ಠಿಯ ಬೀದರ್ ಜಿಲ್ಲಾ ಅಧ್ಯಕ್ಷರು ಅವಿನಾಶ್ ಕಮಲಾಪುರ್ ಘೋಷಣೆ ಮಾಡಿದರು.
ಬೀದರ್ ನಗರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರು ಮಾತನಾಡುತ್ತಾ ಬರುವ ವಿಧಾನಸಭೆಯ ಚುನಾವಣೆಯ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ಕ್ಷೇತ್ರದಿಂದ ದೀಪಕ್ ಮಾಲಗರ್, ಬೀದರ್ ದಕ್ಷಿಣದಿಂದ ನಸಮೋದ್ದೀನ್ ಪಟೇಲ್, ಹುಮ್ನಾಬಾದ್ದಿಂದ ಬ್ಯಾಂಕ್ ರೆಡ್ಡಿ, ಭಾಲ್ಕಿ ಕ್ಷೇತ್ರದಿಂದ ತುಕಾರಾಂ ಹಜರೆ ಮತ್ತು ಅವರದ ಮೀಸಲು ಕ್ಷೇತ್ರದಿಂದ ಬಾಬುರ ಅಡ್ಕೆ ಅವರ ಹೆಸರು ಘೋಷಣೆ ಮಾಡಿದರು. ಬೀದರ್ ದಕ್ಷಿಣ ಕ್ಷೇತ್ರದ ಆಪಾ ಭಾರತಿ ನಸಮುದ್ದೀನ್ ಪಟೇಲರು ಮಾತನಾಡುತ್ತಾ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಜನರು ಬದಲಾವಣೆ ಬಯಸುತ್ತಿದ್ದಾರೆ, ಹೀಗಾಗಿ ಈ ಸಲ ಈ ಕ್ಷೇತ್ರದಲ್ಲಿ ಹೊಸ ಮುಖ್ಯ ಶಾಸಕರಾಗುತ್ತಾರೆ ಎಂದು ಹೇಳಿದರು. ಹುಮ್ನಾಬಾದ್ ಕ್ಷೇತ್ರದ ಆಪಾ ಭಾರತಿ ಬ್ಯಾಂಕ್ ರೆಡ್ಡಿ ಅವರು ಮಾತನಾಡುತ್ತಾ ಆಮ್ ಆದ್ಮಿ ಪಾರ್ಟಿ ಬೀದರ್ ಜಿಲ್ಲೆಯ 6 ಕ್ಷೇತ್ರಗಳ ಪೈಕಿ 5ರಲ್ಲಿ ಒಬಿಸಿ ಎಸ್ಸಿ ಅಲ್ಪಸಂಖ್ಯಾತರು ಲಿಂಗಾಯತರು ಮರಾಠ ಸಮುದಾಯಕ್ಕೆ ಟಿಕೆಟ್ ನೀಡಿದೆ ಎಂದರು. ಅವರದ ಮೀಸಲು ಕ್ಷೇತ್ರದ ಆಪ್ ಅಭ್ಯರ್ಥಿ ಬಾಬುರ ಅಡಕೆ ವಡೆಗಾಂವ್ ಅವರು ಮಾತನಾಡುತ್ತಾ ನನಗೆ ಅವರದ ಮೀಸಲು ಕ್ಷೇತ್ರದಿಂದ ಟಿಕೆಟ್ ನೀಡಿದ ಆಪ್ ಮುಖಂಡರಿಗೆ ಧನ್ಯವಾದಗಳು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಆಪ್ ಮುಖಂಡರು ಇದ್ದರು. ಬಸವ ಕಲ್ಯಾಣ 47 ವಿಧಾನಸಭಾ ಕ್ಷೇತ್ರದಿಂದ ದೀಪಕ್ ಮಾಲ್ಗಾರ್, ಬಸವ ಕಲ್ಯಾಣಿಂದ ದೀಪಕ್ ಮಾಲ್ಗಾರ್ ಅವ್ರನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ಬೀದರ್ ದಕ್ಷಿಣದ ಕ್ಷೇತ್ರದಿಂದ ನಮ್ಮ ಅತಿ ದೊಡ್ಡ ನಾಯಕರಾದಂಥ ಶ್ರೀ ನಸೀಮುದ್ದೀನ್ ಪಟೇಲ್ ಸಾಹೇಬರಿಗೂ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ. ಭಾಲ್ಕಿಯಿಂದ ತುಕಾರಾಮ್ ಹಜಾರೆ ಅವರನ್ನು ಆಯ್ಕೆ ಮಾಡಿದ್ದಾರೆ. ಅವರದಿಂದ ನಮ್ಮ ಬಾಬುರಾವ್ ಅಡಿಕೆ ಸಾಹೇಬರು ಅವರನ್ನು ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ಹುಮ್ನಾಬಾದಿಂದ ಬ್ಯಾಂಕ್ ರೆಡ್ಡಿ ಅವರಿಗೆ ಕೆಲವೇ ಕ್ಷಣಗಳಲ್ಲಿ ಸೇರ್ಕೊಳ್ತಾರೆ, ಅವರನ್ನ ಆಯ್ಕೆ ಮಾಡಿದ್ದಾರೆ. ಬೀದರ್ ಉತ್ತರ ಕ್ಷೇತ್ರದಿಂದ ಇನ್ನೂ ಆಕಾಂಕ್ಷಿಗಳಿದ್ದಾರೆ, ಇನ್ನೂ ಜನಗಳ ರೆಸ್ಪಾನ್ಸ್ ಇನ್ನೂ ಚೆನ್ನಾಗಿ ಬರ್ತಾ ಇದೆ. ಹಾಗೂ ಆ ಎರಡೂ ಆಕಾಂಕ್ಷಿಗಳು, ಇಬ್ಬರು ಆಕಾಂಕ್ಷಿಗಳಿದ್ದಾರೆ, ಇಬ್ಬರೂ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಇನ್ನೊಂದು ಎರಡನೇ ಪಟ್ಟಿ ಬರುತ್ತೆ. ಆ ಪಟ್ಟಿಯಲ್ಲಿ ಎರಡನೇ ಆಕಾಂಕ್ಷಿಯ ಒಂದು ಉತ್ತರ ಕ್ಷೇತ್ರದ ಆಕಾಂಕ್ಷಿಯ ಅಭ್ಯರ್ಥಿಯನ್ನು ಫೈನಲ್ ಮಾಡ್ತಾರೆ ರಾಜ್ಯ ಕಮಿಟಿಯಿಂದ. ಜಿಲ್ಲೆಯ ಅಧ್ಯಕ್ಷರ ನೇತೃತ್ವದಲ್ಲಿ ಆಮ್ ಆದ್ಮಿ ಪಾರ್ಟಿ ವತಿಯಿಂದ ಅಭ್ಯರ್ಥಿಗಳನ್ನು ನಿನ್ನೆ ಡಿಕ್ಲೇರ್ ಮಾಡಿದರು. ಅದರಲ್ಲಿ ಬೀದರ್ನಾಗ 6 ಕ್ಷೇತ್ರಗಳು ಇವೆ. 6 ಕ್ಷೇತ್ರದಾಗ 5 ಕ್ಷೇತ್ರದ ಏನದಕ್ಕೆ ಅಂದ್ರೆ ಹೆಸರುಗಳು ಡಿಕ್ಲೇರ್ ಮಾಡಿದ್ದಾರೆ. ಅವು 5 ಕ್ಷೇತ್ರಗಳು ಯಾರ್ಯಾರು ಇದ್ದಾರೆ ಮತ್ತು ನಿಮ್ಗೆ ಇವಾಗ ನಮ್ಮ ಜಿಲ್ಲಾ ಅಧ್ಯಕ್ಷರು ಹೇಳಿದ್ದಾರೆ. ಅದಕ್ಕೆ ಇವತ್ತು ಏನದ ಅಂದ್ರೆ ಎಲ್ಲ ಪಕ್ಷಗಳಿಗೆ ಜನ ನೋಡ್ತಾ ಇದ್ದಾರೆ, ಎಲ್ಲ ಪಕ್ಷದ ಆಡಳಿತ ನೋಡಿದ್ದಾರೆ. ಅದಕ್ಕಾಗಿ ಇವತ್ತು ಎಲ್ಲರೂ ಬದಲಾವಣೆ ನೋಡ್ತಾ ಇದ್ದಾರೆ. ಆ ಬದಲಾವಣೆ ಇದರಲ್ಲಿ ಈಗ ನಾವೆಲ್ಲ ಏನದಂದ್ರೆ ಕ್ಷೇತ್ರದಾಗ ನಾವು ಇವತ್ತು ಜನದ ಮಧ್ಯದಾಗ ಹೋದಾಗ ಜನರು ಎಲ್ಲರೂ ಏನದಕ್ಕೆ ಅಂದ್ರೆ ಆಮ್ ಆದ್ಮಿ ಪಕ್ಷಕ್ಕೆ ಏನದಕ್ಕೆ ಬೆಂಬಲ ತೋರಿಸ್ತಾ ಇದ್ದಾರೆ. ಮುಂದೆ ಬರೋದಿಂದಾಗ ಸನ್ಮಾನ್ಯ ಕೇಜ್ರಿವಾಲ್ ಸಾಹೇಬರು ಮುಖ್ಯಮಂತ್ರಿ ಅವರ ನೇತೃತ್ವದಾಗ ಹ್ಯಾಂಗೆ ದಿಲ್ಲಿಯಲ್ಲಿ ಸರ್ಕಾರ ಇವತ್ತು 3ನೇ ಅವಧಿಯಲ್ಲಿ ಸರ್ಕಾರ ನಡೀತಾ ಇದೆ, ಅದೇ ಥರ ಅವ್ರದ್ದೇ ಆ ಸಿಸ್ಟಮ್ ಏನು ಪ್ರಣಾಳಿಕೆ ಅವ್ರು ಹೇಳಿದಂಥ ನುಡ್ದಂಥ ನಡೆಯಂಥ ಮನುಷ್ಯ ಅಂಥೇಳಿ ಪಕ್ಕಕ್ಕೆ ಏನದಾಗ ಅಂದ್ರೆ ಪಂಜಾಬ್ ಸರ್ಕಾರನೂ ಕೂಡ ಏನದಕ್ಕೆ ಅಂದ್ರೆ ಅದಕ್ಕೆ ಅಲ್ಲಿನ ಜನನೂ ಕೂಡಿ ಒಂದು ಒಳ್ಳೆ ಏನದಕ್ಕೆ ಅಂದರೆ ಸರ್ಕಾರ ಕೊಟ್ಟಿದ್ದಾರೆ. ಅಲ್ಲಿನೂ CM ಕೂಡ ಏನೇನು ಪ್ರಣಾಳಿಕೆ ಏನೇನು ಅವ್ರೇನು ಹೇಳಿದರು ಅದ್ರ ಪ್ರಕಾರ ಅವ್ರು ಮಾಡ್ತಾ ಇದ್ದಾರೆ. ಇದು ಏನದಕ್ಕೆ ಅಂದ್ರೆ ಸಾರ್ವಜನಿಕರು ಬಡವರು ಎಲ್ಲರ ಮಧ್ಯದಾಗಿದ್ದಂಥ ಸರ್ಕಾರ ಇವತ್ತು ಭ್ರಷ್ಟಾಚಾರ ಮುಕ್ತ ಮಾಡೋಂಥ ಸರ್ಕಾರ ಅಂದರೆ ಏಕೈಕ ಪಕ್ಷ ಅಂದರೆ ಇವತ್ತು ಆಮ್ ಆದ್ಮಿ ಪಾರ್ಟಿ ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ಆಮ್ ಆದ್ಮಿ ಪಕ್ಷ ಯಾವುದೇ ಒಂದು ಜಾತಿಗೆ ಮೇಲೆತ್ತೋದು, ಯಾವುದೇ ಒಂದು ಜಾತಿಗೆ ಕೆಳ ತೋರಿಸೋ ಕೆಲಸ ಮಾಡಲ್ಲ ಅಂತೇಳಿ ಇವತ್ತು ಉದಾಹರಣೆ ನಮ್ಮ ಬೀದರ್ ಜಿಲ್ಲೆಯೊಳಗೆ 5 ಕ್ಯಾಂಡಿಡೇಟ್ಗಳನ್ನ ಘೋಷಣೆ ಮಾಡಿದೆ. ಅದರಲ್ಲಿ ವಿಶೇಷವಾಗಿ ಬಸವ ಕಲ್ಯಾಣ ಲಿಂಗಾಯತ್ ಸಮಾಜ ಒಂದು ಪ್ರಾತಿನಿಧ್ಯ ಕೊಟ್ಟಿದೆ. ಹುಮ್ನಾಬಾದ್ ಒಂದು ರೆಡ್ಡಿ OBC ಇದರಲ್ಲಿ ಕೊಟ್ಟಿದೆ. ಮತ್ತು ಇನ್ನೊಂದು ವಿಶೇಷವಾಗಿ ಹೇಳಬೇಕಾದ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಪಾಲಿಟಿಕಲಿ ಇಲ್ಲಿವರೆಗೂ ರಾಷ್ಟ್ರೀಯ ಪಕ್ಷದಿಂದ ಒಂದು ರೆಡ್ಡಿ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿರೋದು ಮೊಟ್ಟ ಮೊದಲನೇ ಪಕ್ಷ, ಅದು ಆಮ್ ಆದ್ಮಿ ಪಕ್ಷ. ಅದ್ರ ಜೊತೆ ಈ ಕಡೆ ದಕ್ಷಿಣಕ್ಕೆ ಬಂದರೆ ನಸೀಮುದ್ದೀನ್ ಪಟೇಲ್ ಸಾಹೇಬರಿಗೆ ಒಂದು ಮೈನಾರಿಟಿ ಇದರಲ್ಲಿ ಅವರಿಗೆ ಟಿಕೆಟ್ ಕೊಡೋ ಕೆಲಸ ಮಾಡಿದೆ. ಅದ್ರ ಜೊತೆ ಔರಾದಲ್ಲಿ ಒಂದು SC ಕ್ಯಾಟಗರಿಯಲ್ಲಿ ನಮ್ಮ ಅಡಿಕೆ ಸಾಹೇಬರಿಗೆ ಟಿಕೆಟ್ ಕೊಡೋ ಕೆಲಸ ಮಾಡಿದೆ. ಅದ್ರ ಜೊತೆ ಇನ್ನೊಂದು ಭಾಲ್ಕಿಯಲ್ಲಿ ಇನ್ನೊಂದು ಈ ನೀವು ಭಾಳಷ್ಟು ಸಲ ನೋಡ್ಬೋದಾಗಿತ್ತು, ಮರಾಠ ಸಮಾಜ ಒಂದು ರಾಷ್ಟ್ರೀಯ ಹಾಗೂ ನಮ್ಮ ಇಲ್ಲಿ ಪ್ರಾದೇಶಿಕ ಪಕ್ಷಗಳಲ್ಲಿ ಏನಂದರೆ ಒಂದು ಟಿಕೆಟ್ ಕೇಳುವಂಥದ್ದು ಭಾಳಷ್ಟು ಸಲ ಹೋರಾಟ ಮಾಡ್ತು. ಆದ್ರೆ ಇವತ್ತು ಮರಾಠ ಸಮಾಜ ಕೂಡ ನ್ಯಾಯ ಕೊಡಿಸುವಂಥ ಕೆಲಸ ಈ ಎಲ್ಲ ಪಕ್ಷಗಳದ ಯಾವುದಾದ್ರೂ ಪಕ್ಷ ಮಾಡಿದಂದ್ರೆ ಅದು ಆಮ್ ಆದ್ಮಿ ಪಕ್ಷ ಮಾಡ್ಯದ. ಅದಕ್ಕೆ ಎಲ್ಲ ಸಮಾಜದವರಿಗೆ ತೊಗೊಂಡು ಹೋಗುವಂಥ ಕೆಲಸ ಇವತ್ತು ಆಮ್ ಆದ್ಮಿ ಪಕ್ಷ ಮಾಡ್ಲತ್ತದ. ನನಗೆ ಭರೋಸೆ ಅದ ಹುಮ್ನಾಬಾದ್ ಬೀದರ್
ಹಾಗೂ ಇಡೀ ನಮ್ಮ ಬೀದರ್ ಜಿಲ್ಲೆಯೊಳಗೆ 6-6 ಸೀಟು ನಮ್ಮ ಕ್ಯಾಂಡಿಡೇಟ್ಗಳು ಗೆಲ್ತಾರಂತ. ಅದಕ್ಕೆ ಒಂದೇ ಒಂದು ಈಗಿನ ಒಂದು ಪರಿಸ್ಥಿತಿ ಒಳಗೆ ಜನರು ದುಡ್ಡು ಸರಾಯಿ ಬೇರೆ ಬೇರೆ ಆಮೇಶಗಳಿಗೆ ಏನಂದ್ರೆ ಒಳಗಾಗ್ತಾ ಇಲ್ಲ. ಆದ್ರೂ ಯಾರ ಹತ್ರನ ಏನಾದರೂ ಬಂದ್ರೂ ಮನೆ ತನಕ ಅವ್ರು ಕೊಡ್ತೀರಂತ ಹೋದ್ರೂ ಕೂಡ ನಮಗೊಂದು ವಿಶ್ವಾಸ ಅದ, ಈ ಸಲ 101% ಆಮ್ ಆದ್ಮಿ ಪಕ್ಷದ ಎಲ್ಲ ಕ್ಯಾಂಡಿಡೇಟ್ಗಳಿಗೆ ಸಪೋರ್ಟ್ ಮಾಡ್ತಾರೆ. ಮತ್ತು ನಾವು ಕೂಡ ಅವ್ರಿಗೆ ನಾವೇನು ಸಪೋರ್ಟ್ ಮಾಡೋಕೆ ಮಾಡ್ತೀವಿ, ಅವ್ರು ನಮ್ಗೇನು ಮಾಡ್ತಾರೆ, ಎಲ್ಲರೂ ಒಕ್ಕಟ್ಟಾಗಿ ಏನಂದ್ರೆ ನಾವು 6 ಜನ ಗೆಲ್ಲುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಇಲ್ಲಿಗೆ ನಮಸ್ಕಾರ. ಇವತ್ತು ಬೀದರ್ದಲ್ಲಿ ಸುಮಾರು 6 ಜನಕ್ಕೆ ಆಯ್ಕೆ ಮಾಡಿ ಅದು ನಮ್ಮ ಆಮ್ ಆದ್ಮಿ ಪಕ್ಷದಲ್ಲಿ ಹೆಚ್ಚು ಒಂದು ಸರ್ವೆ ಮಾಡಿದಾಗ 90% ಗ್ರ್ಯಾಜುಯೇಟ್ ಡಬಲ್ ಗ್ರ್ಯಾಜುಯೇಟ್ ಜನಗಳಿಗೆ ಅವಕಾಶ ಕೊಡ್ಲತ್ತಾರ. ಅದಕ್ಕೆ ಮುಂದುವರಂಥ ದಿನದಲ್ಲಿ ಇವತ್ತು ಯಾವ ಗ್ರೇಜ್ ಇವತ್ತು ಅನುಭೋಗಿಸ್ತರು, ನರಸಿಂಹ ಪಟೇಲ್ ಆಗಲಿ, ದೀಪಕ ಮಾಲ್ಗರ್ ಅವ್ರಲ್ಲಿ ಇವತ್ತು ಇಂಜಿನಿಯರ್ ಇದ್ದಾರೆ, ನಾನ್ ಇಂಜಿನಿಯರ್ ಇದ್ದ ರೆಡ್ಡಿ ಸಾಬರು ಒಳ್ಳೆ ಬಿಸ್ನೆಸ್ ಮ್ಯಾನ್ ಅದಾಗಿ ಗುರುತಿಸ್ಕೊಂಡು ಇವತ್ತು ಬೀದರ್ದಲ್ಲಿ ಎಂತೆಂಥರು ಇದ್ದ ಮಾಡ್ತಾರೆ ಅಂತ ಗುರುತಿಸ್ಕೊಂಡು ಇವತ್ತು ನಮಗೆ ಆಯ್ಕೆ ಮಾಡಿ ಟಿಕೆಟ್ ನೀಡಿದ್ದಾರೆ. ಮುಂದುವರಂಥ ದಿನದಲ್ಲಿ 5-6 ನಾವು ಗೆಲ್ತೀವಿ ಅಂತೇಳಿ ನಮ್ಗೆ ಭರವಸೆ ಇದೆ. ಕರ್ನಾಟಕದಲ್ಲಿ ಮುಂದೆ ಬರೋಂಥ ದಿನದಲ್ಲಿ ಸರ್ಕಾರ ಮಾಡ್ತದೆ, ಕೇಜ್ರಿವಾಲ್ ಅವ್ರ ಸರ್ಕಾರ ಭಾಳ ಬೇಗ ಬರ್ತದೆ. ಕೇವಲ 10 ವರ್ಷದಲ್ಲಿ ನ್ಯಾಷನಲ್ ಪಾರ್ಟಿಯಾಗಿಂದು ಒಂದೇ ಒಂದು ನಮ್ಮ ದೇಶದಾಗ ಅಂದ್ರೆ ಆಮ್ ಆದ್ಮಿ ಪಕ್ಷ. ಅದಕ್ಕೆ ನಮ್ಮ ಬೀದರ್ ಜಿಲ್ಲೆಯಿಂದ ಮತ್ತು ಪದಾಧಿಕಾರಿಗಳಿಂದ ಮತ್ತು ನಮ್ಮದು ಎಲ್ಲರೂ ಆಶೀರ್ವಾದದಿಂದ ನಮಗೆ ಆಯ್ಕೆ ಮಾಡಿದ್ದಾರೆ. ಈಗ ಮುಂದುವರೋಂಥ ದಿನದಲ್ಲಿ ನಾವು ಪಾರ್ಟಿಗಾಗಿ ನಿರಂತರವಾಗಿ ದುಡಿತೀವೋ ಪಾರ್ಟಿ ನಿಷ್ಠಾವಂತ ನಾವು ಇಲ್ಲೇದು ಬೀದರ್ಲಿಂದ ಸುಮಾರು 4-5 ಜನ ನಾವು ಗೆದ್ದು ಕಳಿಸ್ತೇವೆ ಅಂತ ಹೇಳಿ ಈ ಮಾಧ್ಯಮ ಮುಖಾಂತರ ಹೇಳಿ ನಾನು ಬಯಸ್ತೇನೆ. ಬೀದರ್ ಉತ್ತರ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯ ಬೀದರ್ ನಗರ ಸಭೆ ವಾರ್ಡ್ ಸಂಖ್ಯೆ 30 ಸೇರಿದಂತೆ ವಿವಿಧ ವಾರ್ಡ್ಗಳಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕಪುರಿ ಅವರು ಭೂಮಿ ಪೂಜೆ ನೆರವೇರಿಸಿ ಮಾತನಾಡುತ್ತಾ, ಈ ಹಿಂದೆಯೂ ಈ ಕಾಲೋನಿಗಳಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡಿದ್ದು ಅನುದಾನದ ಲಭ್ಯತೆಯ ಆಧಾರದ ಮೇಲೆ ಮತ್ತೆ ಕಾಮಗಾರಿಗಳು ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ KKRDB ಹಾಗೂ ವಿಧಾನ ಪರಿಷತ್ತಿನ ಅನುದಾನದಲ್ಲಿ ನಗರದ ದೇವಿ ಕಾಲೋನಿ, ಗುಮ್ಮೆ ಬಡಾವಣೆ, ವಿದ್ಯಾನಗರ್, ಸಾಯಿ ಕಾಲೋನಿ, ಕೈಲಾಸ ನಗರದಲ್ಲಿ ವಿವಿಧೆಡೆ ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ರಘುನಾಥರಾವ್ ಮಲ್ಕಪುರಿ ಅವರು, ವಿವಿಧ ಬಡಾವಣೆಯಲ್ಲಿ ಒಟ್ಟು 50 ಲಕ್ಷ ಅನುದಾನದಲ್ಲಿ ಕಾಮಗಾರಿ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಕಾಮಗಾರಿಗಳನ್ನು ಗುಣಮಟ್ಟದಿಂದ ನಡೆಸಬೇಕು ಹಾಗೂ ಕಾಲಮಿತಿಯಲ್ಲಿ ಪೂರ್ಣಗೊಳಿಸಬೇಕು, ಬರುವ ದಿನಗಳಲ್ಲಿ ಇತರ ಕಾಮಗಾರಿಗಳನ್ನು ಕೈಗೊಳ್ಳಲಾಗುವುದು ಎಂದರು. ಕೇಂದ್ರ ರಾಜ್ಯದ ಡಬಲ್ ಇಂಜಿನ್ ಸರ್ಕಾರ, ಮೂಲಭೂತ ಸೌಕರ್ಯ ಜೊತೆಗೆ ರೈತರು ಬಡವರ ಆರ್ಥಿಕ ಮಟ್ಟ ಸುಧಾರಣೆಗೆ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಬೀದರ್ ನಗರಸಭೆ ಸದಸ್ಯರಾದ ಪ್ರಭುಶೆಟ್ಟಿ, ಪಾಟೀಲ್, ಕುಂಬರವಡ ಅವರು ಮಾತನಾಡುತ್ತಾ, ವಿಧಾನ ಪರಿಷತ್ ಸದಸ್ಯ ರಘುನಾಥರಾವ್ ಮಲ್ಕಪುರಿ ಅವರು ವಾರ್ಡ್ ಸಂಖ್ಯೆ 30ರಲ್ಲಿ 30 ಲಕ್ಷ ರೂಪಾಯಿಗಳ ಕಾಮಗಾರಿ ಕೈಗೊಂಡಿದ್ದು, ವಾರ್ಡ್ ಸಂಖ್ಯೆ 29ರಲ್ಲಿಯೂ 50 ಲಕ್ಷ ರೂಪಾಯಿಗಳ ಕಾಮಗಾರಿ ಪ್ರಾರಂಭಗೊಂಡಿದೆ ಎಂದರು. ಬೀದರ್ ನಗರಸಭೆ ಸದಸ್ಯರಾದ ಧನರಾಜ್ ಹಂಗರ್ಗಿ ಅವರು ಮಾತನಾಡುತ್ತಾ, ವಿಧಾನ ಪರಿಷತ್ ಸದಸ್ಯ ರಘುನಾಥರಾವ್ ಮಲ್ಕಪುರಿ ಅವರು ನನ್ನ ವಾರ್ಡಿನಲ್ಲಿ 50 ಲಕ್ಷ ರೂಪಾಯಿಗಳ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದಾರೆ, ಇನ್ನುಳಿದ ಕಾಮಗಾರಿಗಳು ಅನುದಾನ ನೀಡಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಬೀದರ್ ನಗರಸಭೆ ಸದಸ್ಯರಾದ ರಾಜರಾಮ್ ಚಿಟ್ಟ, ಪ್ರಭುಶೆಟ್ಟಿ, ಪ್ರಮುಖರಾದ ರಾಜೇಶ್ ಪಪ್ಪು, ಪೀರಪ್ಪ ಎರ್ನಳ್ಳಿ, ಧನರಾಜ್ ಹಂಗರ್ಗಿ, ದತ್ತು ಪಾಟೀಲ್, ಸಂತೋಷ್, ಉಮಾಕಾಂತ್, ಮೀಸೆ ಸೇರಿದಂತೆ ನಗರದ ವಿವಿಧ ಬಡಾವಣೆಗಳ ಜನರು ಇದ್ದರು. ಸಂಜು ಬೇಕಾಗಿ
ಬೀದರ್ ವಿಧಾನಸಭಾ ವ್ಯಾಪ್ತಿಯಲ್ಲಿ ಬರುವಂತ ಬೀದರ್ ನಗರಸಭೆಯ ಗುಮ್ಮ ಕಾಲೋನಿಯಲ್ಲಿ ವಾರ್ಡ್ ನಂಬರ್ 30 ಇಲ್ಲಿ ಸುಮಾರು ಕೆಕೆಆರ್ಡಿಬಿ ಅನುದಾನದಲ್ಲಿ 4 ಕಾಮಗಾರಿಗಳು ಮತ್ತೆ ನನ್ನ ವಿಧಾನ ಪರಿಷತ್ತಿನ ಅನುದಾನದಡಿಯಲ್ಲಿ 1 ಕಾಮಗಾರಿ ಒಟ್ಟು 5 ಕಾಮಗಾರಿಗಳು ಅಂದ್ರೆ ಒಟ್ಟು 32 ಲಕ್ಷ 50 ಸಾವಿರ ರೂಪಾಯಿ ಮೊತ್ತದ ಸಿಸಿ ರಸ್ತೆ ಮತ್ತು ಕಾಮಗಾರಿಗಳನ್ನು ಪೂಜೆ ನೆರವೇರಿಸಿದ್ವಿ ನನಗನ್ಸುತ್ತೆ ಇದು ಗುಮ್ಮೆ ಕಾಲೋನಿಯ ನಿವಾಸಿಗಳ ಬೇಡಿಕೆ ಮೇಲೆ ನಾನು ಕೊಡ್ತಿರುವಂಥ ಮೂರನೇ ಸ್ಟೇಜಿನ ಅನುದಾನ ಇದು ಮೊದಲು ಎರಡು ಹಂತದಲ್ಲೇ ನಾನು ಇಲ್ಲಿ ಕಾಮಗಾರಿನ ಕೊಟ್ಟಿದ್ದೀನಿ ಇನ್ನೂ ಕೆಲವು ಕಾಮಗಾರಿಗಳು ಆಗಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಿವಾಸಿಗಳು ಹೇಳಿದ್ದಾರೆ ಆದಷ್ಟು ಬೇಗ ಆ ಕಾಮಗಾರಿಗಳನ್ನು ಪೂರ್ತಿ ಮಾಡಿಕೊಡ್ತೀನಿ ಸಮಸ್ಯೆ ಏನಂದರೆ ಬಜೆಟಿನ ಬಜೆಟ್ನ ಲಭ್ಯತೆ ಇಲ್ಲ ಹಾಗಾಗಿ ಬಜೆಟಿನ ಲಭ್ಯತೆ ಆಧಾರದ ಮೇಲೆ ಆದಷ್ಟು ಬೇಗ ಉಳಿದ ಕಾಮಗಾರಿಗಳನ್ನು ಮಾಡಿಕೊಡ್ತೀನಿ ಅಂತೇಳಿ ನನ್ನ ಆಶ್ವಾಸನೆ ನಮ್ಮ ಈ 30ನೇ ವಾರ್ಡ್ನ ನಮ್ಮ ಮಿತ್ರರಾದಂಥ ನಮ್ಮ ಗುರುಗಳಾದಂಥ ರಘುನಾಥ್ ಮಲ್ಕಾಪುರಿಯವರು 30 ಲಕ್ಷ ರೂಪಾಯಿ ಕಾಮಗಾರಿಯನ್ನು 30 ವಾರ್ಡ್ನಲ್ಲಿ ಕೊಟ್ಟಿದ್ದಾರೆ ಹೀಗೆ 29ನೇ ವಾರ್ಡ್ನಲ್ಲೂ ಸಹ 40 ಲಕ್ಷ 50 ಲಕ್ಷ ರೂಪಾಯಿದ ಕಾಮಗಾರಿಯನ್ನು ಇವಾಗಲೇ ನಡೀತಾ ಇದೆ ಇನ್ನು ಕೆಲಸ ಚಾಲನೆಯಲ್ಲಿದೆ ಅದನ್ನು ಮುಕ್ತಾಯ ಹಂತದಲ್ಲಿದೆ ಹೀಗೆ ಅವರು ಮುಂದೆ ಬರೋಂಥ ದಿನಗಳಲ್ಲಿ ಹೀಗೆ ಈ ಕಾಮಗಾರಿಯನ್ನು ಚಾಲನೆಯನ್ನು ಕೊಟ್ಕೋತಾ ಕಾಮಗಾರಿಯನ್ನು ಕೊಡಬೇಕಂಥೇಳಿ 29 ವಾರ್ಡು 30ನೇ ವಾರ್ಡ್ನ ಎಲ್ಲ ಜನರು ಎಲ್ಲ ಮಿತ್ರ ಮಂಡಳಿಯವರು ಎಲ್ಲ ನಮ್ಮ ಫ್ರೆಂಡ್ಸ್ ಗ್ರೂಪ್ದವರು ಎಲ್ಲರೂ ಈ ಶುಭಾಶಯಗಳನ್ನು ಕೋರ್ತೀವಿ ವಾರ್ಡ್ ನಂಬರ್ 30ನಲ್ಲಿ ನಮ್ಮ MLC ಮಾಮವರಾದ ನಗರಾಜ್ ಮುಕ್ಕಪ್ಪುರಿ ಅವರು ಗುದುರಿ ಪೂಜೆಯನ್ನು ಮಾಡ್ತಾಯಿದ್ದಾರೆ ಅನ್ನು ಟೋಟಲಿ ನಮ್ಮಲ್ಲಿ ಒಂದು 5-4-5-3ನಲ್ಲಿ ಅಂದರೆ ಟೋಟಲಿ 30-32 ಲಕ್ಷದ ಕೆಲಸವನ್ನು ಇವತ್ತು ಪ್ರೆಸೆಂಟ್ಲಿ ಈ ಗುದುರಿ ಪೂಜೆ ಮಾಡಿದ್ದಾರೆ ಹಾಗೆ ಹಿಂದೆ ಒಂದು ತಿಂಗಳ ಕೆಳಗೆ ನಾನು ಮತ್ತೆ ನನ್ನ ವಾರ್ಡದಲ್ಲಿ ಒಂದು 50 ಲಕ್ಷ ಕೆಲಸ ಕೊಟ್ಟಿದ್ದೆ ಆ ಕೆಲಸ ಮುಗಿಸಿದ್ದಾರೆ ಆಲ್ರೆಡಿ ಅದ್ರಾಗ ಹಾಗೆ ಇನ್ನು ಮುಂದೆ ಬರೋ ದಿನ ಹೋದ ನಮ್ಮಲ್ಲಿ ಇನ್ನೊಂದು ಸ್ವಲ್ಪ ಕುಂದು ಕೊರತೆಗಳಿದ್ದಾವೆ ಹಾಗಾಗಿ ನಮ್ಮ ಅಮ್ಮರಿಗೆ ಮತ್ತೊಮ್ಮೆ ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಇನ್ನೊಂದು ಸ್ವಲ್ಪ ಅನುದಾನ ಕೊಡಬೇಕಂತ ಹೇಳಿ ನಂದು ಈ ಓಣಿಯಿಂದ ಹಿರಿಯರಾಗಿ ಎಲ್ಲ ನನ್ನ ಕಡೆಯಿಂದಾಗಿ ಮತ್ತೊಂದು ರಿಕ್ವೆಸ್ಟ್ ಮಾಡಿ ಇನ್ನೊಂದು ಸ್ವಲ್ಪ ಅನುದಾನ ಕೊಡಬೇಕಂತ ಹೇಳಿ ನಂದು ಎರಡು ಮಾತು ಮುಗಿಸ್ತೀನಿ ಧನ್ಯವಾದ ಬೀದರ್ ಹಾಗೂ ಬಸವಕಲ್ಯಾಣ ತಾಲೂಕಿನ 2400 ಮನೆಗಳ ಅನುದಾನವನ್ನು ಮರುಪಡೆದು ವಂಚಿತ ಅರ್ಹ ಫಲಾನುಭವಿಗಳಿಗೆ ಮನೆಗಳನ್ನು ಹಂಚಲು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರದ ಸ್ವಾಮಿದಾಸ್ ಕೆಂಪನೂರ್ ನೇತೃತ್ವದಲ್ಲಿ ಬೀದರ್ ನಗರದಲ್ಲಿ ಪ್ರತಿಭಟನೆ ನಡೆಸಿ ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಸಲ್ಲಿಸಲಾಯಿತು ಬೀದರ್ ಉತ್ತರ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಶಶಿಕುಮಾರ್ ಪೊಲೀಸ್ ಪಾಟೀಲ್ ಚೌಳಿ ಅವರು ಮಾತನಾಡುತ್ತಾ ಬೀದರ್ ಜಿಲ್ಲೆಯ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರ ಮತ್ತು ಬಸವಕಲ್ಯಾಣ ವಿಧಾನಸಭಾ ಕ್ಷೇತ್ರ ನಗರಸಭೆ ಮೂಲಕ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಮನೆ ಹಂಚಲು ಅರ್ಜಿ ಕರೆಯಲಾಗಿತ್ತು ಈ ಎರಡು ತಾಲೂಕಿನ ನಗರ ಪ್ರದೇಶದಲ್ಲಿ ವಾಸಿಸುತ್ತಿರುವ ಎಲ್ಲ ವರ್ಗಗಳ ಜನರು ಅರ್ಜಿಗಳನ್ನು ಹಾಕಿ ನಗರಸಭೆ ಕಚೇರಿಗಳಿಗೆ ತಮಗೆ ಸಿಗಬೇಕಾದ ಮನೆಗಳ ಹುಡುಕಾಟದಿಂದ ಸುಮಾರು 4 ವರ್ಷಗಳ ಕಾಲ ಸಂಬಂಧಪಟ್ಟ ಇಲಾಖೆ ಹಾಗೂ ಸ್ಥಳೀಯ ಶಾಸಕರ ಕಚೇರಿಗೆ ಅಲೆದಾಡಿದರು ಯಾವುದೇ ಪ್ರಯೋಜನವಾಗಿರುವುದಿಲ್ಲ ಎಂದು ದೂರಿದರು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಬೀದರ್ ಜಿಲ್ಲಾ ಉಪಾಧ್ಯಕ್ಷರಾದ ಸಂಗಮೇಶ್ ಹಡಪದ ಅವರು ಮಾತನಾಡುತ್ತಾ ಬೀದರ್ ಶಾಸಕ ರಹೀಂ ಖಾನ್ ಅವರು ಬೀದರ್ ನಗರಸಭೆ ವತಿಯಿಂದ ಬಡವರು ನಿರ್ಗತಿಕರು ವಿಧೇವೇ ಅವರು ಇತ್ಯಾದಿ ಜನರಿಗೆ ಬಂದ ಮನೆಗಳು ಹಂಚಿಕೆ ಮಾಡದೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಹೇಳಿದರು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ಸ್ವಾಮಿದಾಸ್ ಕೆಂಪನೂರ್ ಅವರು ಮಾತನಾಡುತ್ತಾ ಮಾರ್ಚ್ 19ರಂದು ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ರಿಚಾರ್ಡ್ ವಿನ್ಸೆಂಟ್ ಡಿಸೌಜಾ ಅಧ್ಯಕ್ಷತೆಯಲ್ಲಿ ಜರುಗಿದ ಅಭ್ಯರ್ಥಿ ಅಭಿವೃದ್ಧಿ ಕಾರ್ಯಕ್ರಮಗಳ ಪರಿಶೀಲನಾ ಸಭೆಯಲ್ಲಿ ಬಸವ ಕಲ್ಯಾಣ ಶಾಸಕರಾದ ಶರಣು ಸಲಗರ ಹಾಗೂ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಹೀಂ ಖಾನ್ ಅವರು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಫಲಾನುಭವಿಗಳ ಆಯ್ಕೆ ಪಟ್ಟಿ ನೀಡಿರುವುದಕ್ಕೆ ಸದರಿ ಯೋಜನೆಯ ಮನೆಗಳ ಅನುದಾನವನ್ನು ಕೇಂದ್ರ ಸರ್ಕಾರವು ವಾಪಸ್ ಪಡೆದಿರುವುದು ತೀರಾ ದುರದೃಷ್ಟಕರವಾದ ಸಂಗತಿಯಾಗಿದೆ ಎಂದು ಹೇಳಿದರು ಪ್ರತಿಭಟನೆಯಲ್ಲಿ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಬೀದರ್ ಜಿಲ್ಲಾ ಅಧ್ಯಕ್ಷರಾದ ನವೀನ್ ಅಲ್ಲಪುರ್ ಉಪಾಧ್ಯಕ್ಷರಾದ ಸಂಗಮೇಶ್ ಹಡಪದ ಸಂಜು ಕುಮಾರ್ ಪ್ರಧಾನ ಕಾರ್ಯದರ್ಶಿ ಶಿವರಾಜ್ ಹಮಿಲಪುರ್ ಡಾಕ್ಟರ್ ಜಾಮ್ಸ್ ಇಸಾ ಕೆಂಪನೂರ್ ನರಸಿಂಗ್ ಮಿರ್ಜಾಪುರ್ ಸಂಜುಕುಮಾರ್ ಗೋರ್ನಳ್ಳಿ ರಾಜ್ಕುಮಾರ್ ಬಸಂತ್ಪುರ್ ರಿಚಾರ್ಡ್ ಮೇತ್ರೆ ಗಾಗೇಶ್ ಡೊಣ್ಣೆ ಅರುಣಪ್ಪೆ ರಾಘವೇಂದ್ರ ಚಂಬಣ್ ಸಂಜು ಉಜ್ನಿ ಇದ್ದರು ಸರ್ ಸ್ವಲ್ಪ ಸರಿ ಬಹಳ ಸೀರಿಯಸ್ ಆಗಿ ವಿಚಾರ ಮಾಡಿ ಸರ್
ಯಾಕಂದ್ರೆ ಭಾಳ ದೊಡ್ಡ ಸಮಸ್ಯೆ. 2400 ಮನೆಗಳು ಆಫೀಸೋಗಿ ಅಂದ್ರೆ ಇವತ್ತು ಬಡ್ರು ಗುಡಿಸಲು ಮುಕ್ತ ಅಂತ ಹೇಳ್ಕೊತಾರೆ ಶಾಸಕರು. ಇವತ್ತು ರೋಡ್ ಮೇಲೆ ಮಾಡ್ತಾ ಇದ್ದಾರೆ ಜನರು ಮನೆಗಳು ವಾಪಸ್ಸಾಗಿರುವ ಕುರಿತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ತಾವು ಮೆಮೊರಾಂಡಮ್ ಕೊಡಿ ಅಂತ ಹೇಳಿದ್ರು. ಇವತ್ತಿನ ದಿವಸ ನಮ್ಮ ಜಿಲ್ಲಾಡಳಿತ ವತಿಯಿಂದ ನಾವು ಮೆಮೊರಾಂಡಮ್ ಕಳಿಸ್ತೀವಿ. ತಾವು ಏನೇನು ಡಾಕ್ಯುಮೆಂಟ್ ಕೇಳ್ತಾರೆ ಅದನ್ನು ಯಾರು ಡಿಪಾರ್ಟ್ಮೆಂಟ್ನಲ್ಲಿದೆ ಅದನ್ನು ಕೊಡಿಸುವಂಥ ವ್ಯವಸ್ಥೆ. ಧನ್ಯವಾದ ಸರ್. ನಮ್ಮ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೈನ್ಯ ವತಿಯಿಂದ ಇದೇನು ಕಾರ್ಯಕ್ರಮ ಮಾಡಿದರು ನಿಜಕ್ಕೂ ಭಾಳ ಒಳ್ಳೆಯ ಕಾರ್ಯಕ್ರಮ ಇದೆ. ಇವತ್ತು ಇವತ್ತು ನಮ್ಮದೇ ಆದ ಶಾಸಕರು ನಮ್ಮ ಪಕ್ಷದಂಥ ಶಾಸಕರು ಇವತ್ತು ಎಷ್ಟು ಬೇಜವಾಬ್ದಾರಿತನ ವಹಿಸಿ ಇವತ್ತು ಇಂಥ ಸ್ಕೀಮ್ಗಳು ವಾಪಸ್ ಕಳಿಸ್ಯಾರ ಅಂದ್ರೆ ಇದು ಭಾಳ ಹೇಳ್ಕೊಳ್ಳಾಗ ನಮ್ಮ ನಾಚಿಕೆಯಲ್ಲಿ ಇವತ್ತು ಇವತ್ತು ಇಂಥದ್ದು ಒಂದು ಸ್ಕೀಮ್ ಅಲ್ಲ, ನೂರಾರು ಸ್ಕೀಮ್ಗಳು ಅವ್ರಿಗೊತ್ತ ನಮ್ಮ ಜನರಿಗೆ ಮುಟ್ಟಿಸಲಿಲ್ಲಂಥ ಕಾರ್ಯಕ್ರಮಗಳು ಮಾಡಿ ಇವತ್ತು ಶಾಸಕ ಸ್ಥಾನಕ್ಕೆ ವೈಫಲ್ಯ ಆಗಿದ್ದಾರೆ. ಇವರು ರಾಜೀನಾಮೆ ಕೊಡ್ಬೇಕು ತಕ್ಷಣವೇ ಅಂತೇಳಿ ಇವತ್ತು ನಮ್ಮ ಸಂಘಟನೆ ವತಿಯಿಂದ ಇವತ್ತು ಸ್ವಾಮಿದಾಸ್ ಕೆಂಪನೂರನ್ನ ಇದು ಆಯೋಜನೆ ಮಾಡಿದರು. ಅದಕ್ಕೆ ನಂದು ಕೂಡ ಬೆಂಬಲಿದೆ. ಇವತ್ತು ಡಿ ಸಿ ಅವ್ರು ಇದಕ್ಕೆ ಉತ್ತರ ಕೊಡಬೇಕು. ಬಡ ಜನರು ಬಿ ಪಿ ಎಲ್ ಕಾರ್ಡ್ದವರು ಇಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೆ ನಿರ್ಗತಿಕರಿಗೆ ಮಹಿಳೆಯರಿಗೆ ವಿಧವೆಯರಿಗೆ ಅನುಕೂಲ ಆಗಲಂತೇಳಿ ಸರ್ಕಾರ ಒಂದು ಯೋಜನೆಯನ್ನು ತೆಗೆದಿತ್ತು. ಆ ಯೋಜನೆಯನ್ನು ಕಾರ್ಯರೂಪಕ್ಕೆ ತರ್ತಾರಂಥೇಳಿ ಭಾಳಷ್ಟು ಬಡಜನರು ಭಾಳಷ್ಟು ಆಸೆ ಆಮಿಷನ್ನು ಇಟ್ಕೊಂಡಿದ್ದರು. ಆ ಮನೆಗಳು ಯಾವಾಗ ಬರ್ತಾವ, ಆ ಮನೆಯಲ್ಲಿ ಯಾವಾಗಿರಬೇಕು, ಆ ಮನೆಯಲ್ಲಿ ಯಾವ್ಯಾವ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡಬೇಕು, ನಾವು ಯಾವಾಗ ನೆಮ್ಮದಿಯಿಂದ ಇರಬೇಕು ಸ್ವಂತ ಮನೆಯಲ್ಲಿ ಅಂತೇಳಿ ಅಂತೇಳಿ ಕನಸನ್ನು ಕಂಡುಕೊಂಡಿರ್ತಕ್ಕಂಥ ಈ ಬಡಜನರು ಈ ಬಡಜನರ ಕನಸು ನುಚ್ಚು ನೂರು ಮಾಡಿರ್ತಕ್ಕಂಥ ಈ ನಾಲ್ಕು ಶಾಸಕ ರಹೀಂ ಖಾನ್ ಹಾಗೂ ಬಸವ ಕಲ್ಯಾಣ ಶಾಸಕ ಶರಣು ಸಲಗರ್ರಿಗೆ ಧಿಕ್ಕರಿಸ್ತೇವೆ. ಯಾಕಂತಂದರೆ ನಾವು ಭಾಳಷ್ಟು ಒಂದು ಅವ್ರ ಮೇಲೆ ಅಭಿಮಾನವನ್ನು ಇಟ್ಕೊಂಡಿದ್ದೇವೆ. ಸರ್ಕಾರದಿಂದ ಬಂದಿರತಕ್ಕಂಥ ಯೋಜನೆಗಳನ್ನು ಬಡ ಜನರಿಗೆ ಕೊಡ್ತಾರಂತ ಹೇಳಿ ತಿಳ್ಕೊಂಡಿದ್ದೇವೆ. ಆದರೆ ಈ ಯೋಜನೆಗೆ ನಿರ್ಲಕ್ಷ್ಯವನ್ನು ಮಾಡಿ ಬಡ ಜನರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಇಂಥ ಶಾಸಕರಿಗೆ ತಾವು ತಕ್ಕ ಪಾಠವನ್ನು ಕಲಿಸಬೇಕಾಗಿದೆ. ಕೇಂದ್ರ ಸರ್ಕಾರ ಯೋಜನೆ ಕೊಟ್ಟದ, ಇವತ್ತು ಒಂದು ಫಲಾನುಭವಿಗಳಿಗೆ 1.5 ಲಕ್ಷ ರೂಪಾಯಿ ಮತ್ತು ಭೂಮಿ ಅಪಾರ್ಟ್ಮೆಂಟ್ ಕಟ್ಕೊಡ್ಬೇಕಂತ ಯೋಜನೆ ಅದ. ಸಹಭಾಗಿತ್ವದಲ್ಲಿ ಈ ಯೋಜನೆ ಕೊಡಬೇಕು ಅಂತ ಡಿ ಸಿ ಅವ್ರಿಗೆ ಡೈರೆಕ್ಷನ್ ಅದ. ಎಮ್ ಎಲ್ ಎ ಅವ್ರ ಅಧ್ಯಕ್ಷತೆ ಇರ್ತಾರೆ ಎರಡು ತಾಲೂಕಿನಲ್ಲಿ. ಕತ್ತಿ ಕಾಯ್ದಕ್ಕೆ ಹೋಗ್ಯಾರ ಇವತ್ತೆಲ್ಲ ಶಾಸಕರು, ಶರಣು ಸಲಗಾರ ಏನು ಮಾಡ್ತಾ ಇದ್ದಾರೆ, ರಹೀಂ ಖಾನ್ ಏನು ಮಾಡ್ತಾ ಇದ್ದಾರೆ, ಇದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೀವಿ. ಮತ್ತು ಬರ್ತಕ್ಕಂಥ ಚುನಾವಣೆದಾಗ ಇಂಥ 4 ಎಮ್ ಎಲ್ ಎಗಳಿಗೆ ಓಟ್ ಕೊಡ್ಬಾರ್ದಂತ ನಾವು ಪ್ರಚಾರ ಕೂಡ ಮಾಡ್ತೀವಿ. ಯಾಕಂದ್ರೆ ಇವತ್ತು 2400 ಮನೆಗಳು ವಾಪಸ್ ಹೋಗ್ಯದ, ಅದ್ರ ಕೇಂದ್ರ ಅನುದಾನ ವಾಪಸ್ ಹೋಗ್ಯದ ಅಂತಂದ್ರೆ ಇಲ್ಲಿ ಜಿಲ್ಲಾಡಳಿತ ಕೆಲಸ ಮಾಡ್ತಾ ಇಲ್ಲ ಅಂತ ನೇರವಾಗಿ ಕಾಣತ್ತದ, ಮೇಲ್ನೋಟಕ್ಕೆ ಕಾಣತ್ತದ, ಯಾರು ಹೇಳೋದು ಅವಶ್ಯಕತೆನೇ ಇಲ್ಲ. ಬೀದರ್ ಉತ್ಸವ ತರಾತುರಿದಾಗ ಬೀದರ್ ಉತ್ಸವ 74 ಕೋಟಿ ರೂಪಾಯಿ ಖರ್ಚು ಮಾಡಿ ಬೀದರ್ ಉತ್ಸವ ಮಾಡ್ತೀರಿ. ರಸ್ತೆಗಳು ಮಾಡೋಕೆ ನಿಂಬಲ್ಲಿ ಟೈಮ್ ಅದ, ರೋಡ್ಗಳು ಮಾಡೋಕೆ ನಾಲಿಗಳು ಮಾಡೋಕೆ ಟೈಮ್ ಅದ, ನಿಂಬಲ್ಲಿ ಚಲೋ ಚಲೋನಿಗೆ ತಂದು ಕುಣಿಸ್ಲಾಕ್ ಟೈಮ್ ಅದ 40-40 ಲಕ್ಷ ರೂಪಾಯಿ ಕೊಟ್ಟು. ಬೀದರ್ ನಗರದ 20 ಸಾರ್ವಜನಿಕ ಉದ್ಯಾನಗಳ ಅಭಿವೃದ್ಧಿಗಾಗಿ ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದಿಂದ ತಲಾ 10 ಲಕ್ಷ ರೂಪಾಯಿ ಅನುದಾನ ನೀಡಲು ನಿರ್ಣಯಿಸಲಾಗಿದೆ ಎಂದು ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಾಬುವಾಲಿ ಅವರು ಬಿಡಿಎ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಎಂಎಲ್ಸಿ ಅರವಿಂದ್ ಕುಮಾರ್ ಅರಳಿ ಅವರು ಮಾಡಿರುವ ಆರೋಪದಲ್ಲಿ ಹುರುಳಿಲ್ಲ, ಆರೋಪ ಸತ್ಯಕ್ಕೆ ದೂರವಾಗಿದೆ, ಬಿಡಿಎದಲ್ಲಿ ಸಿಎ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಬುಡಾ ಅಧ್ಯಕ್ಷರಾದ ಬಾಬುವಾಲಿ ಅವರು ಬೀದರ್ ನಗರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಬೀದರ್ ನಗರದ ಉದ್ಯಾನವನಗಳ ಸುತ್ತ ಗೋಡೆ ಗೇಟ್ ಸೇರಿ ಅಭಿವೃದ್ಧಿ ಕಾಮಗಾರಿಗಳ ಜೊತೆಗೆ ಓಪನ್ ಜಿಮ್ ಆರಂಭಿಸಲಾಗುವುದು. ಅಭಿವೃದ್ಧಿಪಡಿಸಿದ ಉದ್ಯಾನಗಳ ನಿರ್ವಹಣೆ ಜವಾಬ್ದಾರಿಯನ್ನು ಆಯಾ ಬಡಾವಣೆಗಳ ಸ್ಥಾನಿಕ ಸಂಸ್ಥೆಗಳಿಗೆ ವಹಿಸಲಾಗುವುದು. ಬೀದರ್ ಜಿಲ್ಲಾ ಪೊಲೀಸರಿಗೆ ಟೂಲ್ ವಾಹನ ಖರೀದಿಗೆ ಪ್ರಾಧಿಕಾರದಿಂದ 25 ಲಕ್ಷ ರೂಪಾಯಿ ಮೌಲ್ಯದ ಚೆಕ್ ನೀಡಲಾಗುವುದು ಎಂದು ಮಾಹಿತಿ ನೀಡಿದರು. ಬುಡಾ ಸ್ಥಾಪನೆಯಾದ ಬಳಿಕ ಇವರಿಗೆ ಸಿದ್ದರಾಮಯ್ಯ ಮತ್ತು ವ್ಯಾಲಿ ಬಡಾವಣೆಗಳನ್ನು ಮಾತ್ರ ಅಭಿವೃದ್ಧಿಪಡಿಸಲಾಗುತ್ತಿತ್ತು. ನಾನು ಪ್ರಾಧಿಕಾರದ ಅಧ್ಯಕ್ಷನಾದ ನಂತರ ಬಿ ಎಸ್ ಯಡಿಯೂರಪ್ಪ ಹೆಸರಿನಲ್ಲಿ 3ನೇ ಬಡಾವಣೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಲಾಟರಿ ಮೂಲಕ ಕೆಟಗರಿ ಅವರು ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ. ಪಾರದರ್ಶಕತೆ ಕಾಪಾಡಲು ನೇರ ಪ್ರಸಾರದ ಮೂಲಕ ಈ ಪ್ರಕ್ರಿಯೆಗಳನ್ನು ನಡೆಸಿರುವುದು ಇತಿಹಾಸದಲ್ಲೇ ಮೊದಲು. ಒಟ್ಟು 275 ನಿವೇಶನಗಳ ಪೈಕಿ ಇವರಿಗೆ 100
88 ನಿವೇಶನ ಹಂಚಿಕೆಯಾಗಿವೆ. ಯುಗಾದಿ ಹಬ್ಬದಂದು ನಿವೇಶನದಾರರಿಗೆ ಸ್ಥಾನ ಪ್ರಮಾಣ ಪತ್ರ ವಿತರಿಸಲಾಗುವುದು ಎಂದು ಬಾಬುವಲ್ಲಿ ತಿಳಿಸಿದರು. ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ನಿಮಿತ್ತ ಬಿಡಿಎ ವತಿಯಿಂದ ನಗರದ 75 ಉದ್ಯಾನವನಗಳಿಗೆ ಮಹಾತ್ಮರು ಮತ್ತು ಸಾಧಕರ ಹೆಸರುಗಳನ್ನು ನಾಮಕರಣ ಮಾಡಲು ನಿರ್ಧರಿಸಲಾಗಿದ್ದು ಇವರಿಗೆ ಅಟಲ್ ಪಾರ್ಕ್, ನಮೋ ಪಾರ್ಕ್, ಸರ್ವರ್ಕರ್ ಪಾರ್ಕ್, ಶ್ಯಾಮ್ ಪ್ರಸಾದ್ ಮುಖರ್ಜಿ ಪಾರ್ಕ್ ಮತ್ತು ಬಯಲು ರಂಗಮಂದಿರಕ್ಕೆ ದೀನದಯಾಳ ಉಪಾಧ್ಯಾಯ ಅವರ ಹೆಸರುಗಳನ್ನು ನಾಮಕರಣ ಮಾಡಲಾಗಿದೆ. ಬಡವಣೆಯ ನಿವಾಸಿಗಳನ್ನು ವಿಶ್ವಾಸಕ್ಕೆ ಪಡೆದು ಮಹಾತ್ಮರಿಗೆ ಗೌರವ ಸಲ್ಲಿಸಲಾಗುತ್ತದೆ ಎಂದು ಹೇಳಿದರು. ಬೀದರ್ ಜಿಲ್ಲೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಬಳವಳಿಯಾಗಿ ನೀಡಿದೆ. ಆದರೆ ಕಾಂಗ್ರೆಸ್ ಅರಳಿ ಅವರನ್ನು ವರದಾನ ಬದಲು ಶಾಪ ಶನಿಯಾಗಿ ಕೊಟ್ಟಿದ್ದಾರೆ. ಬಿಡಿಎದಿಂದ ನಿವೇಶನ ಹಂಚಿಕೆಯಲ್ಲಿ ಯಾವುದೇ ಅವ್ಯವಹಾರ ಭ್ರಷ್ಟಾಚಾರ ನಡೆದಿಲ್ಲ. ಮಾಧ್ಯಮ ಗೋಷ್ಠಿ ಮೂಲಕ ಬಿಸಿಎಸ್ ಸಂಸ್ಥೆಯ ಹೆಸರನ್ನು ಕೆಡಿಸುವ ಕೆಲಸ ಮಾಡುತ್ತಿದ್ದಾರೆ. ದಾಖಲೆಗಳು ಸಲ್ಲಿಕೆಯಲ್ಲಿ ತಾಂತ್ರಿಕ ದೋಷದಿಂದ ಕೋರ್ಟ್ ತಡೆಯಾಜ್ಞೆ ನೀಡಿದ್ದು ನ್ಯಾಯಾಲಯಕ್ಕೆ ಸತ್ಯಾಸತ್ಯಗಾಗಿ ದಾಖಲೆಗಳನ್ನು ಸಲ್ಲಿಸಲಾಗುವುದು. ಅವರ ಕಾನೂನು ಬಾಹಿರ ಕೆಲಸಗಳನ್ನು ಮಾಡಿಕೊಡದ ಕಾರಣ ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಅವರ ಯಾವುದೇ ಬೆದರಿಕೆಗೆ ಹೆದರುವುದಿಲ್ಲ. ಲೋಕಾಯುಕ್ತ, ಸಿಐಡಿ ಯಾವುದೇ ತನಿಖೆಗೂ ನಾನು ಸಿದ್ಧ ಎಂದು ಹೇಳಿದರು. ಒಬ್ಬ ಜಿಲ್ಲೆಯ ಅಭಿವೃದ್ಧಿ ಕಾಡ್ತಕ್ಕಂಥ ಶಾಪವಾಗಿ ಪರಿಣಮಿಸ್ತಕ್ಕಂಥ ಅಧಿಕಾರಿಗಳಿಗೆ ಮತ್ತು ಅಭಿವೃದ್ಧಿಗೆ ನಮ್ಮ ಸನ್ಮಾನ್ಯ ಖರ್ಗೆ ಅವರು ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರು, ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ಭಾಳ ದೊಡ್ಡ ಸ್ಥಾನ ರಾಜಕೀಯವಾಗಿ. ಅವ್ರಿಗೆ ನಮ್ಮ ಜಿಲ್ಲೆ ಏನದಂದ್ರೆ ಅವ್ರಿಗೆ ಕಾಂಗ್ರೆಸ್ಸಿಗೆ ಬಳವಳಿಯಾಗಿ ಕೊಟ್ಟಿದೆ. ಆದರೆ ಖರ್ಗೆ ಅವರು ನಮಗೊಂದು ಬಳವಳಿ ಕೊಟ್ಟಾರ, ಡೆವಲಪ್ಮೆಂಟಿಗೆ ಒಂದು ಶನಿ ಕೊಟ್ಟಾರ. ಬೀದರ್ ಅವ್ರಿಗೇನು ಕೊಡ್ತು, ಅವ್ರು ಬೀದರಿಗೇನು ಕೊಟ್ಟು ಅಂತ ಎಲ್ಲರ ವಿಮರ್ಶೆ ಬಂತು ಅಂದ್ರೆ ಅವರು ವರದಾನವಾಗಿ ಕೊಡಬೇಕಾಗಿ ಇದು ಶಾಪವಾಗಿ ಕೊಟ್ಟಾರ. ಅರವಿಂದ ಅರಳಿ ಒಂದು MLC ಶಾಪವಾಗಿ ಕೊಟ್ಟಾರ. ಯಾವಾಗ ಈ ಶಾಪ ಮುಕ್ತ ಆಗ್ತಾರೋ ಖರ್ಗೆ ಅವರು ಅಂತೇಳಿ ನನ್ನ ಚಿಂತೆಯಾಗಿದೆ. ಭಾಳ ಜವಾಬ್ದಾರಿಯಿಂದ ಮಾತಾಡ್ತಾ ಇದ್ದೀನಿ. ಶಾಪ ಮುಕ್ತಿ ಅವರೇ ಮಾಡ್ಕೋಬೇಕು ಪಾಪ. ಅವರೊಂದು ಮಾನಹಾನಿ, ಮಾನ ಇಲ್ಲ, ನನ್ನ ಮಗನ ಮಾನಹಾನಿ ಓದುವುದು ಅವನಿಗೆ ಮಾನನೇ ಇಲ್ಲ. ಅವ ಏನು ಮಾನಹಾನಿ ಮಾಡ್ತಾನೆ, ಸುಳ್ಳು ದಾಖಲೆಗೆ ಇಟ್ಕೊಂಡು ಕೋರ್ಟಿಗೂ ಸುಳ್ಳು ಹೇಳ. ಅವ್ರ PA ಅವನು ಓಟರ್ ಐ ಡಿದಾಗ ಹೆಸರು ತೆಗೆದು ದಾವಣಗೆರೆಗೆ ಮಾಡಿರಿ ಅಂತೇಳಿ ಅವ್ರ PA ಬರೆದಂಥ ಪತ್ರ. ಅವ್ರು ಏನು ಹೇಳ್ತಾರೆ, ಅವ ಏನು ಲೋಕಾಯುಕ್ತ ಕೂಡಲಿ, CBI CoD ಇನ್ಕ್ವರಿ, CBI ಇನ್ಕ್ವರಿ ಸಿದ್ದೀನಿ, ಒಂದು CBI ಇನ್ಕ್ವರಿಗೂ ಸಿದ್ಧಿದ್ದೀವಿ. BDAದಾಗ ಯಾವುದೇ ಇಲ್ಲಿಗಲ್ ಸೈನ್ ಮಾಡಿಲ್ಲ, ಯಾವುದೇ ಇಲ್ಲಿಗಲ್ ಅವ್ಯವಹಾರ ಮಾಡಿಲ್ಲ, ಯಾವುದೋ ಮಾಡಿ ಎಲ್ಲ ತನಿಖೆಗೆ ಸಿದ್ಧಿದ್ದೀನಿ. ಆದರೆ ಅವರು ಇವತ್ತು ದಿನ ಬೆಳಗಾದರೆ ಬ್ಲ್ಯಾಕ್ಮೇಲ್ ಮಾಡೋದು, ಓಪನ್ ಹರಾಸ್ಮೆಂಟ್ ಮಾಡೋದು, ಭ್ರಷ್ಟಾಚಾರದಾಗ ತಲ್ಲೀನಾದವು ಯಾರು ಅಂದ್ರೆ ಅರವಿಂದ್ ಕುಮಾರ್ ಅರಳಿ. ಬ್ಲ್ಯಾಕ್ಮೇಲೇ ಒಂದು ಅಸ್ತ್ರ ಮಾಡ್ಕೊ ವಿಧಾನ ಪರಿಷತ್ ಬ್ಲ್ಯಾಕ್ಮೇಲಿಗೆ ಬಿಟ್ಟು ಬೇರೆ ಏನೂ ಅಲ್ಲ. ಈ ಬ್ಲ್ಯಾಕ್ಮೇಲಿಗೆ BDA ಚೇರ್ಮನ್ ಆಗಲಿ, ಬೀದರ್ BDA ಆಗಲಿ, ಯಾವುದಕ್ಕೂ ಲೆಕ್ಕ ಇಕ್ಕಲ್ಲ, ಯಾವುದಕ್ಕೂ ಕೇರ್ ಮಾಡಲ್ಲ. ಅವನ ಬ್ಲ್ಯಾಕ್ಮೇಲಿಗೆ ಹೆದರ್ತಕ್ಕಂಥ ಪ್ರಶ್ನೆನೇ ಬರಲ್ಲ. ಒಂದು ಸೈಟ್ ಖರೀದಿ ಮಾಡಿ ಅದಕ್ಕೆ BDA ನಂಬರ್ ಹಾಕ್ಕೊಡೋಲ್ಲ ತನಗೆ, ಇಲ್ಲಿಗೆಲ್ಲ ಹಾಕ್ಕೊಡಿ ಗಾರ್ಡನ್ದಾಗ. ವಾರಸ್ದಾರ ಇರಬೇಕು, ಸಂಬಂಧಿಕರಿರಬೇಕು. ಇವನು ಸ್ವಾಮಿ, ಅವ ಸರ್ದಾರ್ಜಿ, ಇವನು ವೀಲ್ ನೀಡ್ ಹ್ಯಾಂಗ ನಾವು ಆ ವೀಲ್ ನೀಡಿಗೆ ಚಾಲೆಂಜ್ ಮಾಡ್ತೀವಿ. ಈಗಾಗಲೇ ಕೊಟ್ಟಿವಿ. ನಮ್ಮ BDA ನಿವೇಶನಕ್ಕೆ ಹರಾಸಿಗೆ ಅಥವಾ ಯಾವುದಕ್ಕೂ ನಮ್ಮದದ ಅಂತೇಳಿ ಪ್ರಕ್ರಿಯೆ ಬಂದಾಗ ಈ BDA ಚೇರ್ಮನ್ ಬಾಬು ವಾಲಿಯರ್ ಸದ್ದೆ. ನಾವಿದ್ದಾಗ ಯಡಿಯೂರಪ್ಪರು ಮಾತಾಡ್ತಾರೆ, ಕೊಟ್ಟ ಕುದುರೆಯನ್ನು ಏರದವನು ವೀರನೂ ಅಲ್ಲ, ಧೀರನೂ ಅಲ್ಲ, ಶೂರನೂ ಅಲ್ಲ ಅಂತೇಳಿ. ನಮ್ಮ BDA ಯಾವುದೇ ಲೀಗಲ್ ಪ್ರೊಸೆಸ್ಸಿಗೆ ಯಾವ ಕಾನೂನು ತೊಡಕುಗಳು ತಂದರೂ, ಯಾವ ರೀತಿಯಾದ ಯಾವುದೇ ಆ್ಯಂಗಲ್ನಿಂದ ಬಂದರೂ ಅದನ್ನು ಫೇಸ್ ಮಾಡೋಂಥ ಶಕ್ತಿ ಇದ್ದು ಈ ಸ್ಥಾನದಾಗ ಕುಂತಿದ್ದದ. ನಾವು ಕಾನೂನವಾಗಿ ಬಂದ್ರೆ ಕಾನೂನಿನ ಮುಖಾಂತರ ಉತ್ತರ ಕೊಡ್ತೀವಿ, ಬೇರೆ ಯಾವುದು ರೀತಿಯಲ್ಲಿ ಬಂದರೆ ಆ ರೀತಿಯಲ್ಲಿ ಉತ್ತರ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕಟ ವತಿಯಿಂದ ಬೀದರ್ ಜಿಲ್ಲೆಯ ಬೀದರ್ ದಕ್ಷಿಣ ಕ್ಷೇತ್ರದ ವಿವಿಧ ಗ್ರಾಮಗಳಿಗೆ ಮೂಲ ಸೌಕರ್ಯಗಳಲ್ಲಿ ಒಂದಾದ ಬಸ್ ಸಂಚಾರಕ್ಕೆ ಒತ್ತಾಯಿಸಿ ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು.
ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕಟ ಕರ್ನಾಟಕ ಬೀದರ್ ಜಿಲ್ಲಾ ಉಪಾಧ್ಯಕ್ಷದ ಇಮ್ರಾನ್ ಖಾನ್ ಕಪ್ಲಪುರ್ ಅವರು ಮಾತನಾಡುತ್ತಾ, ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ವಿವಿಧ ಗ್ರಾಮಗಳಿಗೆ ಮೂಲ ಸೌಕರ್ಯಗಳಲ್ಲಿ ಒಂದಾದ ಬಸ್ ಸಂಚಾರವನ್ನು ಸಹ ಇಲ್ಲದಾಗಿದೆ. ಬೀದರ್ದಿಂದ ಆಣದೂರ್, ಕಪ್ಲಪುರ್, ಹೊನ್ನೆಡ್ಡಿ ಹೀಗೆ ಹತ್ತು ಹಲವಾರು ಗ್ರಾಮಗಳಿಗೆ ಇನ್ನೂ ಸಹ ಬಸ್ ಸಂಚಾರ ಇರುವುದಿಲ್ಲ. ಬಸ್ ಹೊಂದಿದ್ದರೂ ಸಹ ಜನ ದಟ್ಟಣೆಯಿಂದ ಸಂಚಾರ ಮಾಡಲಾಗುತ್ತದೆ. ಇದರಿಂದ ಹೆಣ್ಣು ಮಕ್ಕಳು, ವೃದ್ಧರು, ಚಿಕ್ಕ ಮಕ್ಕಳು, ಕೂಲಿ ಕಾರ್ಮಿಕರು ಹಾಗೂ ವಿಶೇಷವಾಗಿ ವಿದ್ಯಾರ್ಥಿಗಳು ತುಂಬ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಹೇಳಿದರು. ಪ್ರತಿಭಟನೆಯಲ್ಲಿ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕಟದ ಬೀದರ್ ತಾಲೂಕು ಅಧ್ಯಕ್ಷರಾದ ಆದಿತ್ಯ ಕಾಡ್ವರ್, ದತ್ತು ಪಾಟೀಲ್, ಸೂರಜ್ ಚಿದ್ರಿ, ವಿಶಾಲ್ ಕುಮಾರ್ ಕುದುರೆ, ಫಿಲಿಪ್ ಜಾನ್, ಗೌತಮ್, ಇಸಾಕ್, ಕೇದಾರ್ನಾಥ್ ಪಾಟೀಲ್, ವಸೀಂ, ಸಚಿನ್ ಭಾವಿದೊಡ್ಡಿ, ಪ್ರದೀಪ್ ಹೊನ್ನೆಡ್ಡಿ, ಅಭಿಷೇಕ್ ಚಿನ್ನ, ಮಂಗಲ್ಪೇಟ್ ಸನ್ನಿ ಕಾಡ್ವರ್ ಇನ್ನಿತರರು ಉಪಸ್ಥಿತರಿದ್ದರು. ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಬೀದರ್ ದಕ್ಷಿಣ ವತಿಯಿಂದ ನಮ್ಮ ಏನೋ ನಮ್ಮ ರಾಜ್ಯದಾಗ ಈ BJP ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಿರಂತರವಾಗಿ ವಿದ್ಯಾರ್ಥಿ ಕಿವಿ ಮೇಲೆ ಹೂವಾಡೆಯುವಂಥ ಕೆಲಸ ಮಾಡ್ತಾ ಇದೆ. ಅದಕ್ಕೆ ವಿರೋಧಿಸಿ ನಾವು ಇಂದು ಪ್ರತಿಭಟನೆ ಮಾಡಿದ್ದೇವೆ. ಪ್ರತಿಭಟನೆ ಮಾಡುವ ಮೂಲ ಉದ್ದೇಶ ಅಂದರೆ, ಸುಮಾರು 2.5 ತಿಂಗಳಿನಿಂದ ನಿರಂತರವಾಗಿ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳು ಹಾಗೂ ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರದ ಹಲವಾರು ವಿದ್ಯಾರ್ಥಿಗಳು ಗ್ರಾಮಗಳಿಗೆ ಬಸ್ ಇಲ್ಲದೆ ಹಾಗೂ ವಿದ್ಯಾರ್ಥಿ ವೇತನ ಇಲ್ಲದೆ ಪರದಾಡಬೇಕಾಗಿದೆ. ಮತ್ತು ನಮ್ಮ ಕೋಲಾರ ಇಂಡಸ್ಟ್ರಿ ಏರಿಯಾ, ಹುಮ್ನಾಬಾದ್ ಏರಿಯಲ್ಲಿ ಏನು ಕಂಪ್ನಿಗಳಿದ್ದೇವೆ ಅದರಾಗಿ ನಮ್ಮ ಜಿಲ್ಲೆದವರಿಗೆ ಮೊದಲು ಆದ್ಯತೆ ಕೊಡಬೇಕೆಂದು ಇಂದು ನಾವು ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ಇದು ಕೂಡಲೇ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಬಗೆಹರಿಸದೇ ಇದ್ದರೆ ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಎಂದು ತಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.